ಸೊ ದೇವನಹಳ್ಳಿಯಲ್ಲಿ ಇವರು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ, ಅಲ್ಲೆಲ್ಲ ಪೊಲೀಸ್ ಪರ್ಮಿಷನ್ ತಗೊಂಡು ಎಲ್ಲ ರ್ಯಾಲಿ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಜನಗಳು ತುಂಬಾ ಚೆನ್ನಾಗಿ ಸೇರಿದ್ದಾರೆ. ಅಂಡ್ ಈ ರ್ಯಾಲಿ ಏನಿದೆ, ಸೊ ಡೆಫಿನೆಟ್ಲಿ ಒಂದು ಇತಿಹಾಸ ಬರೆಯುತ್ತೆ. ಅಂಡ್ ಬೇರೆ ಲೆವೆಲ್ ಅಲ್ಲಿ ಇನ್ನೊಂದು ಬೇರೆ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಅದು ಸಸ್ಪೆನ್ಸ್ ಆಗೇ ಇರಲಿ, ಈ ಸಸ್ಪೆನ್ಸ್ ನ ಒಂದು ಗ್ರೌಂಡ್ ಅಲ್ಲಿ ರಿವೀಲ್ ಮಾಡ್ತೀನಿ ಅದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಂಡ್ ಸೊ ಎಲ್ಲರೂ ಕಾಯ್ತಾ ಇರಲಿ ಅದಕ್ಕೋಸ್ಕರ. ಇವಾಗ ನೀವು ಸಂಜಯ್ ಅಣ್ಣ, ಇವಾಗ ನೆಲಮಂಗಲ ಆಗಿರ್ಬಹುದು, ನಾಗರಭಾವಿ ಆಗಿರ್ಬಹುದು, ಇಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅಲ್ಲೆಲ್ಲರೂ ಅಲ್ಲೆಲ್ಲ ಮಾಡಿದ್ರೆ ಇಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಅಣ್ಣ. ಇಲ್ಲ, ಆಕ್ಚುಲಿ ಇವರು ಪ್ರೀತಿಯಿಂದ ಕರೆದಾಗ ಬರಲೇಬೇಕಾಗುತ್ತೆ. ಸೊ ಯಾರೇ ಆಗ್ಲಿ, ಸೊ ನಮ್ಮ ಬಾಸ್ ಹೇಗೆ ಅಂತ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ ನಮ್ಮ ಬಾಸ್ ಮನೆ. ಲಾಸ್ಟ್ ಟೈಮ್ ಒಂದೊಂದು ಅಭಿಮಾನಿಗಳು ಒಬ್ಬ ಸಿಂಹ ಅಂತ ಅಂದಿದ್ದೆ, ಈಗ ಆ ಗರ್ಜನೆ ಕಾಣಿಸ್ತಿದೆ ಪ್ರತಿಯೊಬ್ಬರು. ಗರ್ಜನೆ ಇಡೀ ಕರ್ನಾಟಕಕ್ಕೆ ಕೇಳಿಸ್ಬೇಕು, ಕರ್ನಾಟಕ ಇಡೀ ಇಂಡಿಯಾಗೆ ಈ ಗರ್ಜನೆ ಕೇಳಿಸುತ್ತೆ. ಇದು ತಲುಪೇ ತಲುಪುತ್ತೆ ಪ್ರತಿಯೊಂದು ಕಡೆ, ವರ್ಲ್ಡ್ ವೈಡ್ ಬೇರೆ ಲೆವೆಲ್ ಅಲ್ಲಿ ನಾವು ಪ್ರಚಾರ ಮಾಡ್ಬೇಕಂತ ಅನ್ಕೊಂಡಿದೀವಿ. ಅವ್ರ ಪ್ಲಾನ್ಸ್ ಒಂದೊಂದೇ ಹಂತ ಹಂತವಾಗಿ ರಿವೀಲ್ ಮಾಡ್ತೀವಿ. ಅಂಡ್ ಇವಾಗ ಆಲ್ಮೋಸ್ಟ್ ಏನಿದೆ, ಒಂದು 5 ಪ್ಲಾನ್ಸ್ ನಡೆದಿದೆ, ಬಟ್ ಇನ್ನೂ 25 ಪ್ಲಾನ್ ಗಳು ನನ್ನ ಇದರಲ್ಲಿದೆ. ಬಟ್ ಕ್ರಾಂತಿ ಪ್ರಚಾರ, ಕ್ರಾಂತಿ ಬಾಸ್ ಡೇಟ್ ಕೊಡ್ಲಿ, ಅದಾದ್ಮೇಲೆ ನೋಡಿ ಹೆಂಗಿರುತ್ತೆ ಅಂತ ಅನ್ಬಿಟ್ಟು. ಸೊ ಎಲ್ಲಾರು ಯಾವ್ಯಾವ ಅಭಿಮಾನಿಗಳಿದ್ದಾರೆ ಎಲ್ಲಾರನ್ನು ಸೇರ್ಸಕ್ಕೆ, ನೆಲಮಂಗಲ ಟೀಮ್ ಆಗಿರ್ಬೋದು, ಇಲ್ಲಿರೋರಿರ್ಬೋದು, ಅಂಡ್ ಪ್ರತಿ ಒಂದು ಕಡೆ ಯಾರು ಸಪೋರ್ಟ್ ಮಾಡ್ತಾ ಇದಾರೆ, ಎಲ್ಲರೂ ಒಟ್ಟಿಗೆ ಒಂದು ಕಡೆ ಸೇರಿ ಬೇರೆ ಲೆವೆಲ್ ಅಲ್ಲಿ ಪ್ರಮೋಷನ್ ನಡೆಯುತ್ತೆ. ಅಂಡ್ ಅದನ್ನ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಂತ ಇದೀವಿ, ಅದು ಎಲ್ಲ ಅಭಿಮಾನಿಗಳು ಸಾಥ್ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. D56 ಕೂಡ ಏನೋ ಅಭಿಮಾನಿಗಳ ಸಿನಿಮಾನೇ ಅನ್ನೋ ಒಂದು ಕೂಡ ಕೇಳ ಬರ್ತಾ ಇದೆ, ಅದ್ರ ಬಗ್ಗೆ ಒಂದ್ ಎರಡು ಮಾತಾಡೋದು. ಇಲ್ಲ, ನಾನು ಕೂಡ ಮುಹೂರ್ತಕ್ಕೆ ಹೋಗಿದ್ದೆ, ಮುಹೂರ್ತದಲ್ಲಿ ಶೂಟ್ ಕೂಡ ಮಾಡಿದೆ ಅಲ್ಲೆಲ್ಲ ಹೋಗಿ. ಅಂಡ್ ಬಾಸ್ ಕೂಡ ಬಂದಿದ್ರು, ಹಿಂದೆಯಿಂದ ನೋಡಿದಾಗ ಅದು ಆ ದೈವತ್ವ ಇದೆಯಲ್ಲ ಬಾಸ್, ಅವ್ರು ಮಾತಾಡೋ ಮಾತು ಆ ನಗು, ಸೊ ಅದು ಬೇರೆ ಲೆವೆಲ್ ಅಲ್ಲಿ ಇದೆ. ಅಂಡ್ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, D56 ನನ್ನ ಪ್ರಕಾರ ಬೇರೆ ಲೆವೆಲ್ ಅಲ್ಲಿ ಬರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಸೊ ಯಾಕಂದ್ರೆ ರಾಬರ್ಟ್ ಬೇರೆ ಲೆವೆಲ್ ಅಲ್ಲಿ ಇತ್ತು, ಅಂಡ್ D56 ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತೆ. ಅಂಡ್ ಸದ್ಯಕ್ಕೆ ಇವಾಗ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಅಂಡ್ ನಮ್ಮ ಗೌಡ ಇರ್ಬೋದು, ಶಿವಲಿಂಗೇಗೌಡ ಓನ್ ವಿಡಿಯೋಸ್, ಹಾಗೆ ನಮ್ಮ ಮಂಜು ರೈಡರ್ ಇರ್ಬೋದು, ಅಂಡ್ ನನಗೆ ಅಂತ ಸಪೋರ್ಟ್ ಮಾಡ್ತಿರೋ ಜನಗಳು, ನೀವು ಗೊತ್ತಿಲ್ಲ ನನಗೆ, ನಾನು ಏನಂತಾನು ಯಾರ ನನಗೆ ಇದಿಲ್ಲ. ಅಂಡ್ ಅವ್ರ ಅಭಿಮಾನ ನನಗದು ಆ ಯೋಗ್ಯತೆ ಇದೆ ಅಂತಾನು ಗೊತ್ತಿಲ್ಲ, ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಅಂಡ್ ಬಾಸ್ ಇಷ್ಟು ಹೇಳಿದ್ಕೆ ಇಷ್ಟು ಮಟ್ಟಕ್ಕೆ ಪ್ರೀತಿ ಸಿಕ್ಕಿದೆ ಅಂತಂದ್ರೆ ನನಗೆ ಅರ್ಹತೆ ನನಗಿಲ್ಲ, ಅಷ್ಟೊಂದು ಯೋಗ್ಯತೆ ನನಗಿಲ್ಲ. ಬಟ್ ಅಂದ್ರೂ ಸ್ಟೇಟಸ್ಗಳು ಹಾಕೊಂಡು ನನ್ನನ್ನ ಇದು ಮಾಡ್ತಾರೆ, ತುಂಬಾ ಖುಷಿಯಾಗುತ್ತೆ ನನಗೆ ಈ ಅಭಿಮಾನ ನೋಡಿದಾಗ. ಅಂಡ್ ಅವ್ರಿಗೋಸ್ಕರ ನಾನೇನೋ ನನ್ನ ಕೈಯಲ್ಲಿ ಏನಾಗುತ್ತೋ ಅಂತ ಸಹಾಯಗಳನ್ನ ಖಂಡಿತ ನಾನು ನನ್ನ ಸಹಾಯ ತನಕ ನಾನು ಮಾಡಿಕೊಂಡು ಬಾಸ್ ಸೇವೆ ಮಾಡ್ಕೊಂಡು ನಾನು ಇದು ಬಿಡ್ತೇನೆ.